ಅಮ್ಮಾ, ಈ ವರ್ಷ ದೀಪಾವಳಿ ಬಂತು ಹೋಯ್ತು ಅಷ್ಟೇ. ಬಂದಿದ್ದು ಗೊತ್ತಾಗಲಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ. ಅದ್ರ ಪಾಡಿಗದ್ ಬಂತು, ಅದ್ರ ಪಾಡಿಗದ್ ಹೋಯ್ತು. ಕುಮುದಕ್ಕ ಹಚ್ಚಿದ ದೀಪ ನೀನ್ ಮಾಡಿದ ಅಡಿಗೆ ಇವಿಷ್ಟೇ ಈ ವರ್ಷದ ಹಬ್ಬ. ನನಗಂತೂ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ, ಎಲ್ಲ ಹಬ್ಬನೂ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ, ಈ ವರ್ಷ ಏನಾಯ್ತು ನನಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ ಕಣೇ ಶ್ವೇತಾ, ಮನೆ ಮಗನೇ ಮನೆಯಿಂದ ಹೊರಗಡೆ ಇರಬೇಕಾದ್ರೆ ನಾವು ತಾನೆ ಹೇಗೆ ಹಬ್ಬ ಮಾಡಕ್ಕಾಗುತ್ತೆ? ಮನೆ ಮೊಮ್ಮಗ ಅವನನ್ನು ಹೊರಗಡೆ ಕಳಿಸಿ ನಾವು ಮಾತ್ರ ಡಮಾರ್ ಡಮ್ ಅಂತ ಪಟಾಕಿ ಹೊಡೆಯಕ್ಕಾಗುತ್ತಾ? ನಿಂದೊಳ್ಳೆ ಕತೆ ಆಯ್ತು. ಅಮ್ಮ, ನಾನೆಲ್ಲಿ ಹಾಗಂತ ಹೇಳಿದೆ? ಚಂದನ್ ಮನೇಲಿ ಇರಿಸ್ಕೊಳ್ಳೋದು ಬಿಟ್ಟು ಹಬ್ಬ ದಿನ ಯಾಕೆ ಹೊರಗಡೆ ಕಳ್ಸ್ಕೊಟ್ರಿ ಅದನ್ನೇ ನಾನು ಕೇಳ್ತಿರೋದು. ಅಯ್ಯೋ, ನಾವೆಲ್ಲೇ ಕಳಿಸಿದೀವಿ? ಅವನಿದಾನಲ್ಲ ಸಿದ್ದು, ಅವನು ಹತ್ತು ಕರೆದು ಗೋಳಾಟ ಮಾಡಿ ಅವನನ್ನ ಕರ್ಕೊಂಡು ಹೋಗಿದ್ದ. ಬಂದ ಮೇಲೆ ಎಲ್ಲಿ ಹೋಗಿದ್ರಪ್ಪ ಅಂತ ಕೇಳಿದ್ರೆ ಉತ್ತರನೇ ಇಲ್ಲ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ ಅಂತ ಹೇಳೋದವರು ರಾತ್ರಿನೂ ಬರಲಿಲ್ಲ ಅಂತೀನಿ. ಅದೇನ್ ತಿಂದ್ರು, ಹಾಗೆ ಹಸ್ಕೊಂಡೋ ಇದ್ದಾರೋ, ನಂಗೊಂದು ಅರ್ಥ ಆಗಲ್ಲ. ಈಗಿನ ಕಾಲದ ಹುಡುಗರಿಗೆ ಅದ್ ಯಾರು ಬುದ್ಧಿ ಕಲಿಸ್ತಾರೋ, ಯಾರು ಬುದ್ಧಿ ಹೇಳ್ಕೊಡ್ತಾರೋ, ಆ ದೇವ್ರಿಗೆ ಗೊತ್ತಾಗ್ಬೇಕು. ಥ್ಯಾಂಕ್ ಯು ಚಿನ್ನು, ನೀನೇ ತುಂಬಾ ಅದೃಷ್ಟವಂತೆ ಕಣೆ. ಊರಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡು ಖುಷ್ ಖುಷಿಯಾಗಿ ಬಂದಿದ್ಯಾ. ದೀಪಾವಳಿ ಹಬ್ಬ ಹೇಗಿತ್ತು? ಪಟಾಕಿ ಹೊಡೆದ್ಯಾ? ನಾನು ಹೊಡೆದಿಲ್ಲ, ನಮ್ಮ ಮನೆಯವರೆಲ್ಲ ಹೊಡೆದ್ರು. ಎಷ್ಟು ಪುಣ್ಯವಂತ ಅಲ್ವಾ ನೀನು. ಹಳ್ಳಿಲಿ ಒಂದು ಮನೆ, ಬೇಕು ಅಂದರೆ ಬೆಂಗಳೂರಲ್ಲೂ ಒಂದು ಮನೆ, ನಮ್ಮ ಅಕ್ಕನ ಮನೆ, ಈಗಿರೋ ನಮ್ಮಮ್ಮನ ಮನೆ. ನಿನ್ನನ್ನು ಕಟ್ಕೊಂಡಿರೋನು ಬಂದು ಕರ್ಕೊಂಡು ಹೋದರೆ ನಿನ್ನ ಗಂಡನ ಮನೆ. ಹಬ್ಬನ ಆಚರಿಸೋದಕ್ಕೆ ಒಂದು ನಾಲ್ಕೈದು ಮನೆ ಇದೆ ಅಲ್ವಾ ನಿನಗೆ. ನೀನೇ ಪುಣ್ಯವಂತೆ ಬಿಡು. ಚಿನ್ನು, ಸಿದ್ಧಾರ್ಥ್ ಮತ್ತೆ ಚಂದು ಎಲ್ಲಿ ಹೋಗಿದ್ರು ಅಂತ ನಿನಗೇನಾದರೂ ಹೇಳಿದ್ರ? ನನಗಂತೂ ಹೊಟ್ಟೆಲ್ ಬೆಂಕಿ ಹಾಕ್ತಾಗ್ತಿದೆ. ಪಾಪ ಅವರಿಬ್ರು ಊಟ ಮಾಡಿದ್ರು ಇಲ್ಲ ಹಸ್ಕೊಂಡಿದ್ರು, ಹಾಗೇ ಇದ್ರು ಹಬ್ಬದ ದಿನ. ಚಿನ್ನು, ನಿನ್ನ ಕಣ್ಣು ಯಾಕೆ ಇಷ್ಟೊಂದು ಕೆಂಪಗಾಗಿದೆ? ರಾತ್ರಿ ನಿದ್ದೆ ಮಾಡಲಿಲ್ವಾ? ಇಲ್ಲ, ನಿನ್ನ ತವ್ರ ಮನೇನ ಬಿಟ್ಟು ಬರಬೇಕಾದ್ರೆ ದುಃಖ ತಡಿಯೋಕ್ಕಾಗದೆ ಸಿಕ್ಕಾಪಟ್ಟೆ ಹತ್ತು ಹತ್ತು ನಿನ್ನ ಕಣ್ಣು ಕೆಂಪಗಾಗಿದೆಯಾ? ಅಕ್ಕ, ನಿಂಗೆ ಸುಮ್ಮನಿರಕ್ಕೆ ಆಗಲ್ವಾ? ಚಿನ್ನಗೆ ಆಗಲ್ಲ ಯಾಕೆ ಪ್ರಶ್ನೆ ಕೇಳ್ತೀಯ? ನೀನು ಯಾಕೆ ನಾನು ಏನೇ ಮಾತಾಡಿದ್ರು ಅದರಲ್ಲಿ ತಪ್ಪು ಹುಡುಕ್ತೀಯಾ? ನಾನು ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ನೀನು ನನಗೆ ಹೇಳ್ಕೊಡ್ಬೇಡ, ನಂಗೆ ಕೋಪ ಬರುತ್ತೆ. ಕುಮ್ದಾ, ನೀವಿಬ್ರು ಯಾಕೆ ಜಗಳ ಆಡ್ತೀರಾ? ಸುಮ್ಮನೆ ಇರ್ರಿ. ಜಗಳ ಆಡ್ಲಿ ಬಿಡಿ, ಅದು ಒಂಥರ ಮಜಾ ಸಿಗುತ್ತೆ. ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋತೀರಾ? ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ರಾಮ್. ಸಿದ್ದು ಚಿನ್ನನ ಲವ್ ಮಾಡ್ತಿರೋದ್ರ ಬಗ್ಗೆ ಯಾರಿಗೂ ಹೇಳಕ್ ಹೋಗ್ಬೇಡ. ಆಮೇಲೆ ಚಿನ್ನಗೂ ಅಷ್ಟೇ, ಸಿದ್ದನ ಲವ್ ಮಾಡಬೇಡ ಅಂತಾನು ಹೇಳ್ಕೊಡಕ್ ಹೋಗ್ಬೇಡ ಪ್ಲೀಸ್. ನೀನು ಒಂದ್ಸಲ ಭಾಷೆ ಕೊಟ್ರೆ ಅದನ್ನ ಮುರಿಯೋ ಮನುಷ್ಯ ಅಲ್ಲ ನೀನು. ಭಾಷೆ ಕೊಡು ರಾಮ್. ಸರಿ ಚಂದು, ಮಾತು ಕೊಡ್ತಾ ಇದ್ದೀನಿ, ಹೇಳಲ್ಲ. ಪ್ರಪಂಚದಲ್ಲಿ ಇದಕ್ಕಿಂತ ಬೇರೆ ವಿಚಿತ್ರ ಉಂಟ? ಕಟ್ಕೊಂಡು ಗಂಡನೇ ತನ್ನ ಹೆಂಡ್ತಿನ ಗೆಳೆಯನಿಗೆ ಮದುವೆ ಮಾಡಿಸೋದಕ್ಕೆ ಓಡಾಡ್ತಾ ಇದ್ದಾನೆ. ನಾಳೆ ಚಂದನ್ಗೆ ಸತ್ಯ ಗೊತ್ತಾದರೆ ಇಷ್ಟೆಲ್ಲ ಆಗಿದ್ದು ನಾನು ಸತ್ಯ ಮುಚ್ಚಿಟ್ಟದಕ್ಕೆ ಅಂತ ಆಗಲ್ವಾ? ನಾಳೆ ಇದೆಲ್ಲ ಗೊತ್ತಾದಾಗ ಚಂದನ್ ಅವನಿಗೆ ಅವನಿಗೆ ಕ್ಷಮಿಸ್ಕೊಳಕ್ಕಾಗಲ್ಲ, ನಾನು ನನ್ನನ್ನು ಕ್ಷಮಿಸ್ಕೊಳಕ್ಕಾಗಲ್ಲ. ನಾವಿಬ್ಬರು ಸಾಯೋ ತನಕ ಮಾಡಿದ ತಪ್ಪಿನ ಹೊರೇನೆ ಹೊತ್ಕೊಂಡು ತಿರುಗಬೇಕು. ರಾಮು, ನನಗೆ ನಿನ್ನ ಸ್ಥಿತಿ ಅರ್ಥ ಆಗುತ್ತೆ. ಚಿನ್ನು ನಿನ್ನನ್ನು ಅಣ್ಣ ಅನ್ಕೊಂಡಿದ್ದಾಳೆ, ಅಣ್ಣನ ಸ್ಥಾನದಲ್ಲಿ ನಿಂತ ನೀನು
ತಂಗಿ ಫ್ಯೂಚರ್ ಬಗ್ಗೆ ಕಾಳಜಿ ವಹಿಸೋದು ಒಳ್ಳೆದೇ ಆದ್ರೆ ನಾನು ನಿನಗೆ ಒಂದಂತೂ ಪ್ರಾಮಿಸ್ ಮಾಡ್ತೀನಿ ರಾಮ್ ಸಿದ್ದು ನಾ ಚಿನ್ನು ಮದುವೆ ಆದ್ರೆ ತುಂಬಾ ಸುಖವಾಗಿರ್ತಾಳೆ ನೋಡು ಚಂದನ್ ನೀ ನನ್ನ ಹತ್ರ ಭಾಷೆ ತಗೊಂಡು ನನ್ನ ಬಾಯಿ ಮುಚ್ಚಿಸಿಬಿಡಬಹುದು ಆದ್ರೆ ಯಾವ ಕಾರಣಕ್ಕೂ ಚಿನ್ನು ಸಿದ್ಧಾರ್ಥನ ಮದುವೆ ಆಗಲ್ಲ ಯಾಕೆ ಒಪ್ಪಲ್ಲ ರಾಮ್ ಬರ್ದರ ಗಂಡನಿಗೋಸ್ಕರ ಕಾಯಿಕೊಂಡು ಜೀವನ ಹಾಳು ಮಾಡ್ಕೋಬೇಕು ಅಂತ ಹೇಳಾ ಅದಕ್ಕಿಂತ ಸಿದ್ದನ ಮದುವೆ ಆಗಿ ಸುಖವಾಗಿರೋದು ಒಳ್ಳೆ ತಾನೆ ನೋಡು ಚಂದನ್ ಚಿನ್ನು ಏನು ಅಂತ ಎಲ್ಲರಿಗಿನ್ನ ಚೆನ್ನಾಗಿ ನನಗೆ ಗೊತ್ತು ತಾಳಿ ಕಟ್ಟಿದ ಗಂಡನ ಮರ್ತು ಬೇರೆ ಗಂಡಸನ್ನ ಕನ್ಸ್ ಮನಸಲ್ಲ ನೆನಪು ಮಾಡ್ಕೊಳ್ಳಲ್ಲ ಯೋಚನೆ ಮಾಡಬೇಡ ಚಂದನ್ ನಾನಂತೂ ನಿನ್ನ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ ಸಿದ್ಧಾರ್ಥ ಪ್ರೇಮದ ಬಗ್ಗೆ ಚಿನ್ನು ಹತ್ರ ಆಗಲಿ ಬೇರೆ ಯಾರ ಹತ್ರನೇ ಆಗಲಿ ನಾನು ಮಾತಾಡಲ್ಲ ಸರಿ ನಾನು ಮಾರ್ಕೆಟ್ ಗೆ ಹೋಗಬೇಕು ಏನಾಗಬೇಕು ಅದೆಲ್ಲ ಸಿದ್ಧಾರ್ಥ ಏನಿವತ್ತು ಇಷ್ಟೊತ್ತಾದ್ರೂ ಮನೆಯಾಗೆ ಇದ್ದಿರಲ್ಲ ಆಫೀಸ್ಗೆ ಹೋಗಿಲ್ವಾ ಇಲ್ಲ ಇಲ್ಲ ಹಾಗೇನಿಲ್ಲ ಸ್ವಲ್ಪ ಗಂಟಲು ನೋವುತ್ತಿತ್ತು ಅದಕ್ಕೆ ಬಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಹೋಗೋಣ ಅಂತ ಯಾಕೆ ಸಿದ್ಧಾರ್ಥ ಇತ್ತೀಚೆಗೆ ನಿಮಗೆ ಪದೇ ಪದೇ ಗಂಟಲು ನೋವು ಬರುತ್ತೆ ಕುಡಿಬಾರ್ದು ಕಡೆ ನೀರು ಕುಡಿದ್ರೆ ಗಂಟಲು ನೋವು ಬರುತ್ತೆ ನಿಮಗೆ ಜ್ಯೂಸ್ ಕೊಡೋಣ ಅಂತಿದ್ದೆ ಆದ್ರೆ ಬೇಡ ಒಂದು ನಿಮಿಷ ಇರಿ ನಾನು ನಿಮಗೆ ಬಿಸಿನೀರು ಕೊಡ್ತೀನಿ ಇಲ್ಲ 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 ಜ್ಯೂಸೇ ಕೊಡಿ ಅಂತ ಗಂಟಲು ನೋವು ಏನಿಲ್ಲ ನೀವು ಮಾಡಿದ ಜ್ಯೂಸ್ ಕುಡಿದ್ರೆ ಏನು ಆಗಲ್ಲ ನಿಮಿಷಕ್ಕೊಂದು ಮಾತಾಡ್ತಿರಲ್ಲ ಸರಿ ಇರಿ ಚಿನ್ನು ನೀನೇನೇ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತೀಯ ಚಿನ್ನು ನಿನ್ನ ಕೈ ಹದ ನಿನ್ನ ಕೈ ರುಚಿ ಬೇರೆ ಯಾರಿಗೂ ಬರಲ್ಲ ಚಿನ್ನು ಇಷ್ಟು ರುಚಿಯಾದ ಜ್ಯೂಸ್ ನನ್ನ ಲೈಫ್ ಅಲ್ಲೇ ಕುಡಿದಿರಲಿಲ್ಲ ಚಿನ್ನು ಸುಮ್ಮನೆ ಹೊಗಳಬೇಡಿ ಸಿದ್ಧಾರ್ಥ ಇಷ್ಟು ದಿನ ನೀವು ಕುಡಿತಿದ್ರಲ್ಲ ಜ್ಯೂಸ್ ಅದು ನಾನೇ ಮಾಡಿದ್ದು ಹಂಗಾರೆ ಇವತ್ತು ಮಾಡಿದ ಜ್ಯೂಸ್ ರುಚಿಯಾಗಿತ್ತು ಅಂದ್ರೆ ಇಷ್ಟು ದಿನ ಮಾಡಿದ ಜ್ಯೂಸ್ ಕೆಟ್ಟದಾಗಿತ್ತು ಅಂತನಾ ಛೆ 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 ನನ್ನ ಹಾಗಿಲ್ಲ ಚಿನ್ನು ನಿನ್ನ ಕೈಯಾರೆ ಏನೇ ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿದೆ ನಾನು ನಿಮಗೆ ನಿಜ ಹೇಳಲ್ಲ ಈ ಜ್ಯೂಸ್ ನಾನು ಮಾಡಿದ್ದಲ್ಲ ರಾಮಣ್ಣ ಮಾಡಿದ್ದು ಚಿನ್ನು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಸ್ವಲ್ಪನ ನೀವು ಆವಾಗಲೇ ನನ್ನ ತವ ಮಾತಾಡ್ತಾನೆ ಇದ್ದೀರಾ ಇನ್ನು ಏನು ಮಾತಾಡೋದು ಬಾಕಿ ಇದೆ ಅಂತ ವಿಶೇಷವಾದ ಮಾತೇನು ನಿಜ ನಿನ್ನ ಜೊತೆ ವಿಶೇಷವಾಗಿ ಮಾತಾಡೋದಿದೆ ಏನು ಅಂತ ವಿಶೇಷ ನೀವು ಮದುವೆ ಆಗ್ತಿದ್ದೀರಾ ಸಿದ್ಧಾರ್ಥ ಈ ಕಾಲದ ಹುಡುಗರು ಲವ್ ಮಾಡೇ ಮದುವೆ ಆಗೋದು ನೀವು ಯಾರನ್ನೆಲ್ಲ ಲವ್ ಮಾಡಿದ್ದೀರಾ ಸಿದ್ಧಾರ್ಥ ಹೇಳಿದಳೆ ಏನ್ ಮಾಡ್ತಾ ಇದ್ದಾಳೆ ಯಾವಾಗ ಮದ್ವೆ ಹಂಗಾರೆ ನೀವು ಮದ್ವೆ ಆದ್ಮೇಲೆ ಬೇರೆ ಮನೆ ಮಾಡ್ತೀರಲ್ಲ ಇಲ್ಲೇ ಹತ್ರದಲ್ಲಿ ಎಲ್ಲರೂ ಮನೆ ಮಾಡಿ ಆಗ ನಿಮ್ಮ ಮನೆ ಕೆಲಸನೂ ನಾನೇ ಮಾಡ್ತೀನಿ ನಿಜ ಚಿನ್ನು ಕೆಲಸದವಳಾಗ್ತೀಯ ಆದ್ರೆ ಮನೆ ಕೆಲಸದವಳಲ್ಲ ನನ್ನ ಮನದ ಕೆಲಸದವಳಾಗ್ತೀಯ
ನೀನು ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕೇರ್ ತಗೊಂತೀಯ ಚಿನ್ನು? ನೀವು ಯಾಕೆ ಮಕ್ಕಳ ತರ ಬೆಂಕಿ ತವ ಕೈ ಹಿಡಕೋದ್ರಿ? ಅದಕ್ಕೆ ಹೊಡೆದ. ಅದು ನಿನ್ನ ಮುಂದೆ ಇದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಾಗಲ್ಲ. ಐ'ಮ್ ಸಾರಿ ಚಿನ್ನು. ನೀವು ಯಾವಾಗಲೂ ಹೀಗೆ ಮಾಡಬೇಕು ಕೆಲಸ ಮಾಡಿಬಿಡ್ತೀರಾ, ಆಮೇಲೆ ಸಾರಿ ಸಾರಿ ಅಂತೀರಾ. ಅಚ್ಚರಿ, ನೀವಾಗಲೇ ಏನೋ ಹೇಳಬೇಕು ಅಂತ ಬಂದ್ರಲ್ಲ, ಏನದು? ಅದು ಚಿನ್ನು. ಅಯ್ಯೋ ಪರವಾಗಿಲ್ಲ ಹೇಳಿ. ಅದು ಹೇಳಿ ಸಿದ್ಧಾರ್ಥ್. ಅದು ಚಿನ್ನು, ನನ್ನ ಬೇಜಾರು ಮಾಡ್ಕೊಳ್ಳಲ್ಲ ಹೇಳಿ. ಸಿದ್ಧಾರ್ಥ್ ಈಗ ಹೇಳ್ತಿರೋ ಅಲ್ವಾ, ಹೇಳಿಲ್ಲ ಅಂದ್ರೆ ಹೋಗಿ ಇಲ್ಲಿಂದ. ಹೇಳ್ತೀನಿ ಹೇಳ್ತೀನಿ ಚಿನ್ನು. ಏನು ಹೇಳಿ, ಬೇಗ ಹೇಳಿ. ಅದು ಚಿನ್ನು. ಹೇಳಿ ಹೇಳಿ. ನನ್ನ ಪ್ರೀತಿಸ್ತಾ ಇದ್ದೀನಿ. ಸಿದ್ಧಾರ್ಥ್ ಸಿದ್ಧಾರ್ಥ್ ಏನಾಯ್ತು? ಅದೇನೋ ಹೇಳ್ಬೇಕಂದ್ರಲ್ಲ ಹೇಳಿ. ಅದು ಅದು ಹಾ ಚಂದು, ನಾನು ಆಗ್ಲೇ ಫೈಲ್ನ ಸಿದ್ಧಾರ್ಥ್ ಕೈಲಿ ಕೊಟ್ಟೆ. ಆ ಸಿದ್ಧಾರ್ಥ್ನ ಹುಡ್ಕೊಂಡ್. ಅರೆ ಸಿದ್ಧಾರ್ಥ್ ಅಡುಗೆ ಮನೆಯಲ್ಲಿದ್ದಾರೆ, ಚಿನ್ನು ಜೊತೆ ಮಾತಾಡ್ತಾ ನಿಂತಿದ್ದಾರೆ. ಅವ್ರ ಮಾತು ಮುಗಿದ ತಕ್ಷಣ ಫೈಲ್ನ ತಂದು ಕೊಡೋದಕ್ಕೆ ಹೇಳ್ತೀನಿ, ಆಯ್ತಾ? ಸಿದ್ಧಾರ್ಥ್ ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ. ಯಾಕೆ? ಚಂದು ಸಿದ್ಧಾರ್ಥ್ ಆಫೀಸಿಗೆ ಬರ್ತಾರಂತೆ, ಅವ್ರ ಕೈಯಲ್ಲೇ ಫೈಲ್ ಕಳಿಸ್ತೀನಿ. ಓಕೆ ಬಾಯ್. ಚಂದುಗೆ ಯಾವುದೋ ಇಂಪಾರ್ಟೆಂಟ್ ಫೈಲು ಅರ್ಜೆಂಟಾಗಿ ಬೇಕಿತ್ತಂತೆ, ನಿಮ್ಮ ಕೈಯಲ್ಲಿ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ. ನಿಮ್ಗೇನಾದರೂ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಅದು ಅಡುಗೆ ಮನೆಯಲ್ಲಿ ಫೈಲ್ ಬೇಕಾದರೆ ನಾನೇ ತೊಗೊಂಡು ಹೋಗಿ ಕೊಟ್ಟು ಬರ್ತೀನಿ, ಏನಂತೀರಾ? ಇಲ್ಲ ಇಲ್ಲ ಇಲ್ಲ, ನನಗೆ ಆಫೀಸ್ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ, ನೀವು ಬರಲ್ವಾ? ಸಿದ್ದು ನಾನು ಮನೆಯಲ್ಲೇ ಇದ್ದು ಮಾಡಬೇಕಾಗಿರೋ ಕೆಲಸ ಸ್ವಲ್ಪ ಇದೆ, ಆ ಕೆಲಸಗಳನ್ನ ನಾನೇ ಮಾಡಿ ಮುಗಿಸ್ಬೇಕು, ಬೇರೆ ಯಾರೂ ಅದನ್ನು ಮಾಡೋಕ್ಕಾಗಲ್ಲ. ನೀವು ಫೈಲ್ ತಗೊಂಡು ಆಫೀಸಿಗೆ ಹೊರಡಿ. ಸಿದ್ಧಾರ್ಥ್ ಬೇಗ ಬನ್ನಿ, ಆ ಫೈಲ್ ಎಲ್ಲಿದೆ ಅಂತ ಕೊಡಿ. ಬಂದೆ. ಚಿನ್ನು ನಾನು ಬರ್ತೀನಿ. ಬೇಗ ಬನ್ನಿ ಸಿದ್ಧಾರ್ಥ್. ಚಿನ್ನು, ಮಾರ್ಕೆಟಿಂದ ನೀನು ಕೇಳಿ ತರಕಾರಿ ಎಲ್ಲ ತಂದಿದ್ದೀನಿ. ನಾನು ಟೆರೆಸ್ ಮೇಲೆ ಬಟ್ಟೆ ಒಣಗಕ್ಕೆ ಹಾಕಿದ್ದೆ, ತಂದ್ಬಿಡ್ತೀನಿ. ಅಣ್ಣ, ಅವರು ನಿನ್ನೆಲ್ಲೋ ಕರ್ಕೊಂಡು ಹೋಗಿದ್ರಲ್ಲ, ನೀನು ಬರಲ್ಲ ಬರಲ್ಲ ಅಂದರು, ಅಷ್ಟು ಬಲವಂತ ಮಾಡಿ ನಿನ್ನನ್ನು ಹೆದರ್ಸಿ ಕರ್ಕೊಂಡು ಹೋದ್ರಲ್ಲ, ಅಂಥದ್ದೇನಿತ್ತು ವಿಷಯ? ಅಂಥದ್ದೇನಿಲ್ಲ ಚಿನ್ನು, ಆಫೀಸಲ್ಲಿ ಏನೋ ಸಣ್ಣ ಜಗಳ ಅಂತೆ, ಅದಕ್ಕೆ ಕರ್ಕೊಂಡೋಗಿದ್ದ. ನೀನು ಈ ಥರ ಎಲ್ಲ ನನ್ನ ತವ ಸುಳ್ಳು ಹೇಳೋದಕ್ಕೆ ಆಗೋಕ್ಕಿಲ್ಲ. ನನ್ನ ತಾತಮ್ಮ ನನಗೆ ಹೇಳೋದೆ, ಸುಳ್ಳು ಹೇಳೋರು ಮುಖ ಕೊಟ್ಟು ಮಾತಾಡಲ್ಲ, ಅತ್ತಗೆ ಇತ್ತಗೆ ಎತ್ತೆ ತಗೊಂಡು ನೋಡ್ಕೊಂಡು ಮಾತಾಡ್ತಾರೆ ಅಂತ. ನಿನ್ನ ತಾತಮ್ಮ ನಿನಗೆಲ್ಲ ಹೇಳ್ತಿತ್ತು, ಆದರೆ ನನ್ನ ತಾತಮ್ಮ ನನಗೇನು ಹೇಳ್ತಿರ್ಲಿಲ್ಲ, ಅದೇ ಬಂದಿರೋದು ಇವಾಗ ಎಡವಟ್ಟು. ಅಣ್ಣ,
ಸುಮ್ಮನೆ ನನ್ನ ಮಾತನ್ನ ನನಗೆ ಹೇಳಬೇಡ. ನೀನು ನನ್ನ ತವ ಏನೋ ಮುಚ್ಚಿಡ್ತಾ ಇದ್ದೀಯಾ. ಯಾಕೆ ನನ್ನ ತವ ಹೇಳಲ್ವಾ? ಚಿನ್ನು, ನಾನು ಹೇಳೋ ಅಂತದ್ದಾಗಲಿ ನೀನು ಕೇಳೋ ಅಂತದ್ದಾಗಲಿ ಅಂತದ್ದೇನು ಇಲ್ಲ. ಮತ್ತೆ ಅವ್ರು ಬರೋಕ್ಕೂ ಮುಂಚೆ ನೀನೇನೋ ಹೇಳ್ತಾ ಇದ್ದೆ, ಈ ಮನೆಯಾಗ ಈಗಾಗಲೇ ಎಷ್ಟೋ ಸಮಸ್ಯೆ ಇದೆ, ಈಗ ಇನ್ನೊಂದು ಸಮಸ್ಯೆ ಹುಟ್ಕೊಂಡಿದೆ ಅಂತ. ಏನದು ಅಮ್ಮ? ತಾಯಿ, ನಿನಗೆ ಹೇಳೋದು ಏನು ಇಲ್ಲ, ಕೇಳೋದು ಏನು ಇಲ್ಲ, ಸ್ವಲ್ಪ ಸುಮ್ಮನೆ ಇರು ಅನ್ನಲ್ಲ. ಈ ಮನೇಲಿ ಎಲ್ರಿಗೂ ನಾನು ಆಟದ ಗೊಂಬೆ ಆಗೋಗಿದ್ದೀನಿ. ಎಲ್ಲರೂ ಸೂತ್ರದಾರರೇ, ನಾನೊಬ್ಬ ಸೂತ್ರದ ಗೊಂಬೆ. ಯಾರು ಹೆಂಗೆ ಕುಣಿಸಿದ್ರು ಕುಣಿಬೇಕು, ಯಾರು ಏನು ಕೇಳಿದ್ರು ಉತ್ತರ ಹೇಳಬೇಕು. ಏನು ಗ್ರಾಚಾರನಪ್ಪ, ನಾನು ಈ ಮನೆ ಬಂದು ಕೆಲಸಕ್ಕೆ ಸೇರ್ಕೊಂಡಿರೋದು. ಈ ಮನೆಯವ್ರ ಹತ್ರ ಏನು ಕೇಳಬೇಕು, ಏನು ಕೇಳಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಒಂದೂ ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ದಿವಸ ಏನಾದರೂ ನಾನು ಹಿಂಗೆ ಈ ಮನೇಲಿದ್ದರೆ ಹುಚ್ಚಿಡ್ದೋಗ್ಬಿಡುತ್ತೆ. ಅಣ್ಣ, ಯಾಕೇನೇನೋ ಮಾತಾಡ್ತಾ ಇದೆಯಾ? ನೋಡ್ಚಿನ, ಏನು ಮಾತಾಡಬೇಡ. ನನ್ನ ಪಾಡಿದ ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡು. ಈ ರಾಮಣ್ಣನ್ಗೆ ಏನಾಯ್ತು? ನಾನು ಏನು ಕೇಳ್ದಂತೆ ಈ ಪಾಟಿ ಕೋಪ ಮಾಡ್ಕೊಂಡು ಹೋದ? ಅವನೇ ತಾನೆ ಈ ಮನೆಯಾಗ ಯಾವುದೋ ಹೊಸ ಸಮಸ್ಯೆ ಬಂದಿದೆ ಅಂತ ಹೇಳಿದ್ದು. ಇಷ್ಟು ದಿನ ನಾನು ಕೇಳಿದ್ರು ಕೇಳದೆ ಹೋದ್ರು ಕಷ್ಟನೋ ಸುಖನೋ ಎಲ್ಲನೂ ಬಂದು ಹೇಳ್ತಿದ್ದ. ಆದರೆ ಇವತ್ತು ಯಾಕೆ ಹಿಂಗಾಡ್ತಿದ್ದಾನೆ? ಏನಾಯ್ತು ಇವನಿಗೆ? ಕುಮುದ ಅವರೇ, ಚಂದನ್ ಕೇಳಿದ ಫೈಲ್ ಇದೆ. ಎಲ್ಲಿದ್ದ ನಾ ಮಿಸ್ಪ್ಲೇಸ್ ಮಾಡ್ಬಿಟ್ನೋ ಅಂದ್ಕೊಂಡು ಸಕ್ಕತ್ ಭಯ ಆಗ್ಬಿಟ್ಟಿತ್ತು. ರಜೆ ಸಿಕ್ತಲ್ಲ, ನನ್ನ ಪುಣ್ಯ. ಇಲ್ಲಾಂದರೆ ಚಂದ್ರನ್ ತುಂಬ ಕೋಪ ಮಾಡ್ಕೊಂಬಿಡ್ತಿದ್ದ. ಈಗಾಗಲೇ ಅವ್ನಿಗೆ ನನ್ನ ಮೇಲೆ ತುಂಬ ಕೋಪ. ನೀವಿಬ್ರು ಒಂದೇ ನಾಣ್ಯದ ಎರಡು ಮುಖ ಥರ ಇದ್ರಿ. ಚಂದುಗೆ ನಿಮ್ಮ ಮೇಲೆ ಕೋಪ ಬಂದಿದೆ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಸಿದ್ಧು. ಹೌದು, ಚಂದುಗೆ ಯಾಕೆ ನಿಮ್ಮ ಮೇಲೆ ಕೋಪ ಬಂತು? ಅಯ್ಯೋ, ಅದೊಂದು ದೊಡ್ಡ ಕತೆ. ಚಂದನವ್ರ ತಾಯಿ ಹೇಳಿದ್ರು ನಿನ್ನ ಮನಸ್ಸಲ್ಲಿ ಏನಾದರೂ ಕೋರಿಕೆಗಳಿದ್ರೆ ಆತ್ಮಲಿಂಗೇಶ್ವರಂಗೆ ಹರಕೆ ಹೊತ್ಕೋ, ಆ ದೇವ್ರು ನಿಮ್ಮ ಕೋರಿಕೆಗಳನ್ನ ಪೂರೈಸ್ತಾನಂತ ಹೇಳಿದ್ರು. ಅದಕ್ಕೆ ನಾವಿಬ್ಬರು ದೇವಸ್ಥಾನಕ್ಕೆ ಹೋದ್ವಿ. ಸಿದ್ದು, ನೀವು ದೇವಸ್ಥಾನಕ್ಕಾದರೂ ಹೋಗಿ ಇಲ್ಲ ತೀರ್ಥಯಾತ್ರೆಗಾದರೂ ಹೋಗಿ, ಆದರೆ ಹಬ್ಬದ ದಿನನೇ ಹೋಗೋ ಅಂತ ಅನಿವಾರ್ಯತೆ ಏನಿತ್ತು? ಹಬ್ಬದ ದಿನ ಸ್ವರ್ಗದ ಬಾಗಿಲು ತೆಗ್ದಿರುತ್ತನ್ನೋ ನಂಬಿಕೆ. ಅವತ್ತಿನ ದಿನ ಭಕ್ತರು ಪ್ರಾರ್ಥನೆ ಮಾಡಿದ್ರೆ ದೇವ್ರ ಕಿವಿಗೆ ನೇರವಾಗಿ ಬೀಳತ್ತಂತೆ. ಅವತ್ತು ದೇವರು ಯಾರೇ ವರ ಕೇಳಿದ್ರು ವರ ಕೊಡ್ತಾನಂತೆ, ಅದಕ್ಕೆ ಹೋಗಿತ್ತು. ನೀವು ದೇವಸ್ಥಾನಕ್ಕೆ ಹೋಗಿದ್ದೇನೋ ಸರಿ, ನೀವು ಹೇಳ್ತಾ ಇರೋ ಕಾರಣನೂ ಸರಿ, ಆದರೆ ಸಂಜೆ ವಾಪಸ್ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರಿ ತಾನೆ? ನಿಜ ಹೇಳಿ ಸಿದ್ದು, ನೀವ್ಯಾಕೆ ಸಂಜೆ ವಾಪಸ್ ಬರಲಿಲ್ಲ ಅಂತ? ಅಲ್ಲಿ ದೇವ್ರನ್ನ ನೋಡಕ್ ಹೋಗಿದ್ರ ಅಥವಾ ನಿಮ್ಮ ದೇವತೆನ ನೋಡಕ್ ಹೋಗಿದ್ರ? ಏನ್ ಕುಮುದ ಅವರೇ, ದೇವರಾದ್ರೇನು ದೇವತೆ ಆದ್ರೇನು ಎರಡು ಒಂದೇ ತಾನೆ. ಮಾತ್ ಕಲ್ತವ್ರ ಜೊತೆ ಮಾತಾಡಕ್ ಆಗಲ್ಲ ಸಿದ್ದು. ಆದ್ರೂ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಈ ದುಡ್ಡು ಕಾಸು ಇಲ್ದಿರೋರು ಏನೋ ಬಸ್ ಮಿಸ್ ಆಯ್ತು ಅಂತ ಕೂತ ಜಾಗದಲ್ಲೇ ಕೂತಕೊಂಡು ಪರದಾಡಬಹುದು, ಆದರೆ ನಿಮ್ಗೇನು ಕಮ್ಮಿ ಸಿದ್ದು? ಕೈ ತುಂಬ ಕಾಸು, ಪರ್ಸ್ ತುಂಬ ಕ್ರೆಡಿಟ್ ಕಾರ್ಡ್ಗಳು, ಜೊತೆ ಕಾರಲ್ಲಿ ಬೇರೆ ಹೋಗಿದ್ರಿ, ಅಂದಮೇಲೆ ಏನು ಸಮಸ್ಯೆ? ಮಧ್ಯರಾತ್ರಿಲಿ ಕೂಡ ನೀವಿಬ್ಬರು ವಾಪಸ್ ಬರಬಹುದಿತ್ತು ತಾನೆ? ಆದರೂ ನೀವು ಯಾಕೆ ಮನೆಗೆ ವಾಪಸ್ ಬರಲಿಲ್ಲ ಅನ್ನೋದೇ ನನ್ನ ಸಂದೇಹ. ಐ ಮೀನ್, ಸಂದೇಹ ಅಂದರೆ ಪ್ರಶ್ನೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿಸಿದ್ದು.